ಎಸ್ ಮೋಸ್ಟ್ ವಾಂಟೆಡ್ ಬಾಂಬೆ ರವಿಗೆ ಇತ್ತ ಖಾಕಿ ಜೊತೆ ನಿಕಟವಾದಂತಹ ನಂಟು. ಸೊ ನಿವೃತ್ತ ಡಿಜಿಪಿ ಜೊತೆಯಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಬಾಂಬೆ ರವಿ ಕಾಣಿಸ್ಕೊಂಡಿರುವಂತಹ ದೃಶ್ಯವನ್ನ ಕೂಡ ನೋಡಬಹುದು. ಬಹುತೇಕ ಈ ಒಂದು ಫೋಟೋವನ್ನ ನೋಡ್ತಾ ಇದ್ರೆ ಸೊ ಎಲ್ಲ ಕಡೆ ಒಂದು ರೀತಿಯ ಅನುಮಾನ ಜೊತೆಗೆ ಸಂಚಲನ. ಆ ಒಂದು ಫೋಟೋ ಬಾಂಬೆ ರವಿಯ ನಂಟು ಹೊಂದಿದ್ರ ಅಥವಾ ಈ ಒಂದು ಫೋಟೋ, ಫೋಟೋದಲ್ಲಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಇದ್ದಾರೆ ಮತ್ತು ಡಿಸಿಪಿ ಶರಣಪ್ಪ ಇದ್ದಾರೆ. ಸೊ ಇದಕ್ಕಿದ್ದ ಹಾಗೆ ಈ ಒಂದು ನಂಟು ಅಥವಾ ಈ ಫೋಟೋ ಇಷ್ಟೊಂದು ಕುಶಲೋಪರಿ, ಇಷ್ಟೊಂದು ಕ್ಲೋಸ್ ಆಗಿರುವಂತಹ ಫೋಟೋ. ಎಸ್, ನಿರ್ಮಾಪಕರಾದಂತಹ ಉಮಾಪತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮಾಪತಿ ಅವರು ನಮಸ್ಕಾರ. ಉಮಾಪತಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ಒಂದು ಬಾಂಬೆ ರವಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಸೊ ಎಲ್ಲ ಒಂದು ಕಡೆ ಎಸ್ ಸ್ಯಾಂಡಲ್ವುಡ್, ಏನು ಈಗ ಸ್ಯಾಂಡಲ್ವುಡ್ ನಲ್ಲಿ ಬೆದರಿಕೆ ಕರೆಗಳು ಬರ್ತಾ ಇದ್ದದ್ದು ಅಂತದ್ದು. ಸೊ ನಿಮಗೆ ಬೆದರಿಕೆ ಹಾಕಿದ ನಿಜಾನ ಹೇಗೆ ಅಂತ ಸರ್? ಇದು ಏನಾಯ್ತು ಅಂದ್ರೆ, ನಮ್ಮ ಅಣ್ಣನಿಗೆ 17th ಒಬ್ಬ ಬಂದು ಫೋನ್ ಕೊಡ್ತಾನೆ, ವಿಡಿಯೋ ಕಾಲ್. ಯಾರೋ ಒಬ್ಬ ಹುಡುಗ ಬರ್ತಾನೆ, ರ್ಯಾಂಡಮ್ ಹುಡುಗ, ರಿಕ್ವೆಸ್ಟ್ ಮಾಡ್ತಾನೆ ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು. ಏನು ಅಂದ್ರೆ, ಒಂದ್ ನಿಮಿಷ ಫೋನ್ ತಗೊಳ್ಳಿ. ಫೋನ್ ತಗೊಂಡಾಗ ಒಬ್ಬ ಫೋನ್ ವಿಡಿಯೋ ಕಾಲ್ ಅಲ್ಲಿ ನಮ್ಮ ಅಣ್ಣನಿಗೆ ಅವಾಚ್ಯ ಶಬ್ದದಿಂದ ಬೈತಾನೆ. ಬೈದು, ನೀನ್ ಹಂಗೆ ನಿನ್ ಮುಗಿಸ್ಬಿಡ್ತೀನಿ, ನಿಂದ ನಿನ್ ತಮ್ಮನ್ನ ಅದು ಇದು ಅನ್ಕೊಂಡು ನಮ್ಮಣ್ಣನ್ಗೆ ಬೈತಾನೆ. ನಮ್ಮಣ್ಣ ಏ ಹೋಗ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ಫೋನ್ ಅವ್ನ್ ಕೊಟ್ಟು ಕಳ್ಸ್ಬಿಟ್ಟು ಅವ್ನ್ಗೆ ಹಿಡ್ಕೊಳಕ್ ಹೋಗ್ತಾನೆ, ಅವ್ನ್ ಎಸ್ಕೇಪ್ ಆಗ್ಬಿಡ್ತಾನೆ ಅಲ್ಲಿಂದ. ಸೊ ಇದಾದ್ಮೇಲೆ ಇದ್ರ ನಂತರ 20th ಸಂಜೆಗೆ ಇವ್ರೇನು ಅಟ್ಯಾಕ್ ಮಾಡಕ್ ಬಂದಿದ್ರು ಅಂತ ಮಾಹಿತಿ ಸಿಕ್ತು. ನಾನು ಅವತ್ತು ಊರಲ್ಲಿ ಇರ್ಲಿಲ್ಲ, ನಮ್ಮ ಅಣ್ಣನು ಇಲ್ಲೊಬ್ಬರೇ ಕಡೆ ಇದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಫೋನ್ ಬಂತು ಹಿಂಗೇನೋ ಆಗಿದೆ ಅಂತ. ಸೊ ಇದೆಲ್ಲ ಆದ್ಮೇಲೆ ಮತ್ತೆ 23rd ಮತ್ತೆ ಅವ್ನ್ ಬಾಂಬೆ ರವಿ ನಮ್ಮ ಅಣ್ಣನ್ ಪಿ ಎಗೆ ಫೋನ್ ಮಾಡಿ ಮತ್ತೆ ಧಮಕಿ ಹಾಕ್ತಾನೆ, ನಿಮ್ಮನ್ನ ಮುಗಿಸ್ತೀವಿ ಅದು ಇದು ಅಂತ. ಬಟ್ ಇಷ್ಟು ನಡೆದಿತ್ತು. ಇದು ನಡೆಯಕ್ಕೂ ಮುಂಚೆ ಜಯನಗರ ಸ್ಟೇಷನ್ ಲಿಮಿಟ್ಸ್ ಇನ್ಸ್ಪೆಕ್ಟರ್ ಸುದರ್ಶನ್ ಸರ್ ಒಂದು ಅವ್ರದೊಂದು ಒಂದು ಫೋರ್ಸೈಟ್ ಇಂದ ಅವ್ರನ್ನ ಅರೆಸ್ಟ್ ಮಾಡಿ ಝೊಮ್ಯಾಟೊ ಕೇಸ್ ಅಲ್ಲಿ ಇವ್ರನ್ನ ರಿಜಿಸ್ಟರ್ ಮಾಡ್ಕೊಂಡು ಇವ್ರಿಗೆ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಿದ್ರು, ಎಲ್ಲ ಆಗಿತ್ತು. ಇವಾಗ ಬಂದಿದ್ದು ಮಾಹಿತಿ ನನ್ಗೆ ಸ್ವಲ್ಪ ಶಾಕ್ ಆಯ್ತು, ಯಾಕಂದ್ರೆ ಇವರು ಪೊಲೀಸ್ ಇಲಾಖೆ ಅವ್ರ ಜೊತೆ ಕೂತಿದ್ರಲ್ಲ, ನನ್ಗೆ ಅದು ಸ್ವಲ್ಪ ಶಾಕ್ ಆಯ್ತು ಏನಿದೆ ಅಂತ. ಸರಿಗ ಈಗ ಏನು ಕುಖ್ಯಾತ ಅಂತ ಗೊತ್ತು, ನಟೋರಿಯಸ್ ಗೊತ್ತು, ಜೊತೆಗೆ ರೌಡಿ ಶೀಟರ್ ಗೊತ್ತು. ಸೊ ಇಷ್ಟೆಲ್ಲ ಇದ್ದ ಮೇಲೂ ಕೂಡ ಒಂದ್ ಕಡೆ ನೀವು ಹೇಳ್ದಂಗೆ ಅನುಮಾನ ಬರುತ್ತೆ ಸಹಜವಾಗಿನೆ. ಬಟ್ ಈಗ ನಿಮ್ಮ ಪ್ರಕರಣದಲ್ಲಿ ಸೊ ಯಾವ ಹಂತದವರೆಗೂ ಕೂಡ ಈ ಒಂದು ಗಂಭೀರತೆ ಇತ್ತು ಅಂತ ನಿಮ್ಮ ಬೆದರಿಕೆ ಕರೆ ಪ್ರಕರಣದಲ್ಲಿ? ಸರ್, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಯಾಕಂದ್ರೆ ನಮ್ಮ ನೇಚರ್ ಆಫ್ ಬಿಸ್ನೆಸ್ ಬೇರೆ, ಅವರು ನೆಗೆಟಿವ್ ಎಲಿಮೆಂಟ್ಗಳು. ಅಂಡ್ ಮುಖ್ಯವಾಗಿ ನಮ್ಗೇನು ಅಂದ್ರೆ, ನಮ್ ನಮ್ ಬಿಸ್ನೆಸ್ ಗಳೆಲ್ಲ ಕ್ಲಿಯರ್ ಕಟ್ ಆಗಿದೆ. ಏನಾದ್ರೂ ಆತರ ಬಂದ್ರು ಅಷ್ಟೇ, ಇವಾಗ ಏನೋ ಒಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತೊಂದು ಬಂತು ಅಂದ್ರೆ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದುವರಿತೀವಿ, ನಾವ್ ಆತರ ಇರಕ್ ಇಷ್ಟಪಡ್ತೀವಿ. ಬಟ್ ಇಲ್ಲಿ ಅವ್ರಿಗೂ ನಮ್ಗೂ ಸಂಬಂಧ ಇಲ್ಲ, ನಮ್ಮ ಹೆಸರು ಯಾಕೆ ಬಂತು ಅಂತ ಗೊತ್ತಿಲ್ಲ, ನಮ್ಮ ಅಣ್ಣನ ಹೆಸರು ಯಾಕೆ ಬಂತು ಅಂತ ಗೊತ್ತಿಲ್ಲ. ಬಟ್ ಇವಾಗ ಇನ್ನೊಂದು ಚಾನಲ್ ಅಲ್ಲಿ, ಬೇರೆ ಚಾನಲ್ ಅಲ್ಲಿ ನೋಡಿದೆ, ಒಬ್ಬ ಪ್ರೊಡ್ಯೂಸರೇ ಸುಪಾರಿ ಕೊಟ್ಟಿದ್ದಾರೆ ಅಂತ. ಬಟ್ ನಮಗೂ ಯಾವ ಪ್ರೊಡ್ಯೂಸರ್ಗೂ ಆತರ ಗಲಾಟೆಗಳು ನಡೆದಿಲ್ಲ, ಆತರ ಇನ್ಸಿಡೆಂಟ್ಗಳು ನಡೆದಿಲ್ಲ. ಬಟ್ ಏನಕ್ಕೆ ಇದೇನೋ ಬೇರೆ ಬೇರೆ ರೀತಿ ಬೇರೆ ಬೇರೆ ದಿಕ್ಕಗೆ ತಿರ್ಕೊಂತ ಇದೆ. ಸರಿ, ಈಗ ಜೊತೆ ಇದ್ದ ನಿಮ್ ಜೊತೆ ಇದ್ದಂತ ರೌಡಿಗಳು ಕೆಲವರು ಸುಪಾರಿ ಕೊಟ್ಟಿದ್ರು ಅಂತ ಮಾಹಿತಿ ಇದೆ ಸರ್? ನಮ್ ಜೊತೆ ಯಾರು ಆತರದವ್ರು ಇಲ್ಲ ಸರ್. ನನ್ನ ಫಸ್ಟ್ ಟೈಮ್ ನಿಮ್ಗೆ ಹೇಳದ್ನಲ್ಲ, ನಾನಿರೋದು ಸಿನಿಮಾ ಇಂಡಸ್ಟ್ರಿ, ಪ್ಲಸ್ ಅದ್ ಬಿಟ್ಟು ನಮ್ದು ಕ್ವಾರಿ ಬಿಸ್ನೆಸ್ ಗಳಿದಾವೆ, ಇನ್ನು ಅದ್ ಬಿಟ್ಟು ನಮ್ದು ಬೇರೆ ಬೇರೆ ಬಿಸ್ನೆಸ್ ಗಳಿದಾವೆ. ಸೊ ಅವೆಲ್ಲ ಕ್ಲಿಯರ್ ಬಿಸ್ನೆಸ್ ಗಳು, ಯಾವ್ದು ಈ ತರದವ್ರನ್ನ ಜೊತೆಲಿ ಇಟ್ಕೊಳ್ಳೋ ತರ ನನಗೆ ಆತರ ಆಪ್ಷನ್ ಇಲ್ಲ, ಆತರ ಅವಶ್ಯಕತೆನು ಇಲ್ಲ ಸರ್. ಇಲಾಖೆಯಲ್ಲಿ ಹಂಗೇನಾದ್ರೂ ಇದ್ದಿದ್ರೆ ಕರೆದು ನಮ್ಗೆ ಆತರದ್ದು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ಅದನ್ನೆಲ್ಲ ಗಮನಕ್ಕೆ ತಗೊಂಡು ಕನ್ಸಿಡರ್ ಮಾಡಿ ನಮ್ಮನ್ನೆಲ್ಲ ಎನ್ಕ್ವೈರಿ ಕರೀತಾ ಇದ್ರು. ಆತರ ಯಾವ್ದು ಇಲ್ಲ ಸರ್, ನಮ್ಗೆ ಯಾವ್ದು ಆತರ ನಂಟು ಇಲ್ಲ, ನಮ್ಗೆ ಅವ್ರ ಸವಾಸಗಳು ಇಲ್ಲ. ಓಕೆ, ಈಗ ನೀವು ಹೇಳಿದ್ರಿ ಇನ್ನೊಂದು ಕಡೆ ಬೇರೆ ನಿರ್ಮಾಪಕರು ಸುಪಾರಿ ಕೊಟ್ಟಿದ್ದಾರೆ ಅಂತ. ಸೊ ಹೇಗೆ ಸಾಧ್ಯ, ಯಾಕೆ ಇದನ್ನ ಯಾಕೆ ನೀವು ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ಅಂತ ಸರ್? ನನಗೆ ಇವತ್ತು ಇದೆಲ್ಲ ಇನ್ಸಿಡೆಂಟ್ ಆಗಿ ನಿಮ್ಗೆ ಲಾಸ್ಟ್ ಮಂತ್ December 20th ಇದೆಲ್ಲ ಇನ್ಸಿಡೆಂಟ್ ಆಗಿರೋದು. ಇದೆಲ್ಲ ಆದ್ಮೇಲೆ ನಾವ್ ಇಲ್ಲಿವರೆಗೂ ನಮ್ಮ ಪಾಡಿಗೆ ನಾವು ಕಾನೂನು ಬದ್ಧವಾಗಿ ನಾವೇನ್ ಕ್ರಮ ತಗೋಬೇಕು ಅದಕ್ಕೆ ಕ್ರಮ ತಗೊಂಡಿದ್ವಿ, ಎಲ್ಲ ಆಗಿತ್ತು. ಇವತ್ತು ಬಂದಿದ್ದ ಮಾಹಿತಿ ಪ್ರಕಾರ, ಅದು ಚಾನಲ್ ಅಲ್ಲಿ ನೋಡಿದೆ ನಾನು, ಹಿಂಗೆ ಒಬ್ಬ ಪ್ರೊಡ್ಯೂಸರ್ ಇನ್ನೊಬ್ಬ ಪ್ರೊಡ್ಯೂಸರ್ನ ಹತ್ಯೆ ಮಾಡಕ್ಕೆ ಸುಪಾರಿ ಕೊಟ್ಟಿದ್ದಾನೆ ಅಂತ. ನನ್ಗೆ ಅದೇ ಆಶ್ಚರ್ಯ ಆಗಿದೆ. ನಾವ್ ಯಾರ ಮೇಲೂ ಆತರ ವೈಷಮ್ಯ ಇಟ್ಕೊಂಡಿಲ್ಲ, ಯಾರತ್ರ ನನ್ನ ವ್ಯವರನ್ನು ಇಟ್ಕೊಂಡಿಲ್ಲ. ನಮ್ಮ ಮನೇಲಿ ದುಡ್ಡಿದ್ರೆ ನಾನು ಸಿನಿಮಾ ಮಾಡ್ತೀನಿ, ಇಲ್ವಾ ನನ್ನ ಪಾಡಿಗೆ ನಮ್ಮ ಬೇರೆ ಕೆಲಸ ಮಾಡ್ಕೊಂಡಿರ್ತೀನಿ.
ಸೊ ಹಿಂಗೆ ಯಾಕೆ ಯಾಕೆ ಅಂತ ನಿಮ್ಗೇನಾದರೂ ಡೌಟ್ಸ್ ಅಥವಾ ಏನಾದರೂ ಬೇರೆ ರೀತಿಯ, ಯಾಕೆಂದರೆ ನೀವು ಹೇಳಿದ್ರಿ ನಾವು ಯಾವುದು ಇಲ್ಲೀಗಲ್ ಆಕ್ಟಿವಿಟೀಸ್ ಇಲ್ಲ, ಸೊ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲ ಅನ್ನುವಂಥದ್ದಾದರೆ ಯಾಕೆ ಉಮಾಪತಿ ಮೇಲೆ ಯಾಕೆ ಟಾರ್ಗೆಟ್ ಅಂತ? ಸರ್, ಇವಾಗ ಏನಾಗ್ತದೆ ಅಂದ್ರೆ ನಾವು ಬೆಳೀತಾ ಬೆಳೀತಾ ನಾವು ಯಾರ ತಂಟೆಗೆ ಹೋಗ್ಬೇಕಲ್ಲ, ನಮ್ ತಂಟೆಗೆ ಎಲ್ಲರೂ ಹುಡ್ಕೊಂಡು ಬರ್ತಾರೆ. ಇವಾಗ ನಮ್ ತಂದೆ ಏನ್ ಸಿನಿಮಾ ಇಂಡಸ್ಟ್ರಿಲಿ ಇರ್ಲಿಲ್ಲ, ಸೊ ನಾನ್ ಸಡನ್ ಆಗಿ ಬಂದು ನನ್ನ ಇಂಡಸ್ಟ್ರಿಗೆ ಬಂದೆ. ನಮ್ಮ ದೇವ್ರದಿಂದ ನನಗೆ ಸುದೀಪ್ ಅಣ್ಣ ಪರಿಚಯ ಆದ್ರು, ಅವ್ರ ಜೊತೆ ಸಿನಿಮಾ ಮಾಡಿದೆ, ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದೆ, ಇನ್ ಮುಂದಕ್ಕೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದೀವಿ, ಬಟ್ ಏನಕ್ಕೆ ನಮ್ಮ ಹೆಸರು ಬರ್ತಾ ಇದೆ ಗೊತ್ತಿಲ್ಲ. ಓಕೆ ಓಕೆ ಸರ್, ಈಗ ಈ ಕೇಬಲ್ ವಾಸು ಅಥವಾ ಈ ಗುಟ್ಟಳ್ಳಿ ವಾಸು ಅಂತ ಹೇಳ್ತಾರೆ, ಅವ್ರಿಗೂ ನಿಮ್ಗೆ ಏನಾದ್ರೂ ಸಂಬಂಧ ಇದೆಯಾ ಅಂತ? ಸರ್ ಇಲ್ಲ ಸರ್, ಅವ್ರಿಗೂ ನಾನ್ ಅವ್ರ ಮುಖಾನೂ ನೋಡಿಲ್ಲ, ನನಗೂ ಅವ್ರಿಗೂ ಪರಿಚಯನ ಇಲ್ಲ. ಏನಕ್ಕೆ ಅವ್ರ ಹೆಸರು ನಮ್ಮ ವಿಚಾರದಲ್ಲಿ ಬರ್ತಾ ಇದೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಇಂಡಸ್ಟ್ರಿಯಲ್ಲಿ ಇದಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಆಮೇಲೆ ಮುಖ್ಯವಾಗಿ ನಮ್ದೆಲ್ಲ ಹೆಂಗೆ ಗೊತ್ತಾ ಸರ್, ಕಟ್ ತ್ರೋಟ್ ಆಗಿ ಮಾತಾಡ್ತೀವಿ, ಅಲ್ಲಿ ಬಿಸ್ನೆಸ್ ಮುಗಿಸ್ತೀವಿ, ಎದ್ದು ಬರ್ತಾ ಇರ್ತೀವಿ. ನಾವು ಯಾರ ಜೊತೆನೂ ನಮ್ಗೆ ಪಾರ್ಟಿಗಳಾಗ್ಲಿ ಮತ್ತೊಂದು ಡ್ರಿಂಕ್ ಅಭ್ಯಾಸ ನೈಟ್ ಲೈಫ್ ನಮ್ಗೆ ಅವೆಲ್ಲ ಗೊತ್ತೂ ಇಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ಸೊ ಹಂಗಾಗಿ ನನಗೆ ಜನಗಳೇ ತುಂಬಾ ಕಡಿಮೆ. ನನ್ನ ವ್ಯಾಪಾರ ಮಾಡೋರ ಜೊತೆಲಿ ನಾನು ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀನಿ, ಮುಗೀತು, ನಮ್ಮ ಮನೆಗೆ ಬರ್ತೀವಿ, ನಮ್ ಕೆಲಸ ಅಲ್ಲಿಗೆ ಮುಗೀತು. ಈಗ ಇಂಡಸ್ಟ್ರಿನಲ್ಲಿ ಉಮಾಪತಿ ಅವರೇ ಯಾಕೆ ಟಾರ್ಗೆಟ್ ಆಗ್ತಾರೆ ಅಂತ? ಸರ್, ಇವಾಗ ನಾನ್ ಅವಾಗ್ಲೇ ಹೇಳ್ದಂಗೆ ಬೆಳೀತಾ ಬೆಳೀತಾ ನಾವ್ ಯಾರ ತಂಡೆಗೆ ಹೋಗ್ಬೇಕಾಗಿಲ್ಲ, ನಮ್ ತಂಡೆಗೆ ಎಲ್ಲಾರು ಬರ್ತಾರೆ. ಮೋಸ್ಟ್ಲಿ ನಮ್ ಕಡೆಯಿಂದ ಅದೇನ್ ತಪ್ಪಾಗಿದೆ ಗೊತ್ತಿಲ್ಲ, ನಮ್ ಕಾನ್ಫಿಡೆನ್ಸ್ ಪ್ರಕಾರ ನಾವ್ ಎಲ್ಲೂ ತಪ್ಪು ಮಾಡಿಲ್ಲ, ಇನ್ನೊಬ್ರು ನಾವು ತೊಂದರೆನೂ ಕೊಟ್ಟಿಲ್ಲ. ಬಟ್ ಇದೇನಾಗಿದೆ, ಇವಾಗ ಈ ಮಟ್ಟಕ್ಕೆ ಹೋಗಿದೆ ಅಂದ್ಮೇಲೆ ನಾನು ಅಷ್ಟೇ ಕಾನೂನು ರೀತಿನೇ ಕ್ರಮ ಜರುಗಿಸ್ತೀನಿ. ನಾನು ಸುಮ್ನೆ ಕೂತ್ಕೊಳ್ಳಲ್ಲ, ಯಾಕಂದ್ರೆ ಎಂಡ್ ಆಫ್ ದ ಡೇ ನಾನು ಬೇಕಾದಷ್ಟು ಕೋಟಿಗಳು ಟ್ಯಾಕ್ಸ್ ಕಟ್ತಾ ಇದೀನಿ. ನಾನೊಬ್ಬ ದೇಶಕ್ಕೆ ನನ್ನಿಂದ ಒಂದು ಅನುಕೂಲ ಇದೆ. ಸೊ ಹಂಗಿರ್ಬೇಕಾದ್ರೆ ಯಾವನೋ ಒಬ್ಬ ಕೆಲ್ಸಕ್ ಬಾರ್ದು ಈ ತರ ಹಿಂಗ್ ಮಾಡ್ತಾನೆ ಅಂದ್ರೆ ಖಂಡಿತವಾಗ್ಲೂ ಅಗತ್ಯವಾಗಿ ನನ್ನ ಕಾನೂನು ಚೌಕಟ್ಟಲ್ಲಿ ಅವ್ರೇನು ಕಾನೂನು ಚೌಕಟ್ಟು ಬಿಟ್ಟು ಮಾಡಿದ್ರಲ್ಲ, ಕಾನೂನು ಚೌಕಟ್ಟಲ್ಲೇ ನಾನು ಕ್ರಮ ಜರುಗಿಸ್ತೀನಿ. ಡೆಫಿನೆಟ್ಲಿ ನಾನು ನಮ್ಮ ಪೊಲೀಸ್ ಇಲಾಖೆ ಇದಕ್ಕೆ ಹೋಗಿದ್ದೀನಿ, ನಾನು ಭೇಟಿ ಮಾಡಿದ್ದೆ ಅವ್ರಿಗೆ, ಕಾನೂನು ಚೌಕಟ್ಟಲ್ಲಿ ಕ್ರಮ ಜರುಗಿಸಿ ಅಂತ ಹೇಳಿ ಕೇಳ್ಕೊಂಡ್ ಬಂದಿದ್ದೀನಿ. ಈ ಮುಂದಕ್ಕೆ ಏನಾಗ್ತದೆ ನೋಡ್ಬೇಕು ಸರ್. ಓಕೆ, ಈಗ ನೀವು ಹೇಳಿದ್ರಿ ಕಾನೂನಿನ ಮೊರೆ ಹೋಗ್ತೀವಿ ಅಂತ, ಬಟ್ ಅಲ್ಲಿನೇ ಕಾನೂನಿಗೆ ಸಂಬಂಧಪಟ್ಟಂತವ್ರೆ ಕೆಲವರು ಫೋಟೋದಲ್ಲಿ ಇದ್ದಾರೆ, ಬಟ್ ಇದನ್ನೆಲ್ಲ ನೋಡಿದಾಗ ಅಂದ್ರೆ ಇದೆ ಗೊತ್ತಿತ್ತ ಇವರುಗಳೆಲ್ಲ ಇವರೆಲ್ಲ ಜೊತೆ ಇದ್ದಾರೆ ಅಂತಂದ್ರೆ ಒಂದು ಸಣ್ಣ ಅನುಮಾನ ಏನಾದ್ರೂ ಇದೆ ನಿಮ್ಗೆ ಅಂತ? ಸರ್, ಇವಾಗ ಏನಾಗ್ತದೆ ಅಂದ್ರೆ ಅವರು ಅವ್ರಿಗೂ ಪಾಪ ಗೊತ್ತಿದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ನಾನು ತಮಗೆ ಪರಿಚಯ ಇರ್ತೀನಿ, ನೀವ್ ಯಾವ್ದೋ ಒಂದು ಫಂಕ್ಷನ್ ಕರೀತೀರಾ, ನನ್ನ ಜೊತೆ ನಾನು ಯಾರನ್ನ ಕರ್ಕೊಂಡ್ಬರ್ತೀನಿ ನಿಮಗ್ ಗೊತ್ತಿಲ್ಲ. ನೀವೇನು ಅಲ್ಲಿ ಉಮಾಪತಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀರಾ, ಉಮಾಪತಿ ಹಿಂದೆ ಬಂದಿರೋರು ನೀವು ತಲೆನೆ ಕೆಡಿಸ್ಕೊಳಲ್ಲ. ಸೊ ನಿಮ್ ಬಿಸಿಯಲ್ಲಿ ನೀವ್ ಇರ್ತೀರಾ, ಹಂಗಾಗಿ ಮೋಸ್ಟ್ಲಿ ಅಲ್ಲಿ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಅವ್ರಿಗೆ ಇವ್ರ ವಿಚಾರಗಳು ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಿಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಆ ರೀತಿ ಹೇಳ್ದಂಗೆ ಮೋಸ್ಟ್ಲಿ ಮಿಸ್ಟೇಕ್ ಆಗಿನೂ ಆಗಿರ್ಬೋದೇನೋ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಉಮಾಪತಿ ಅವರೇ ಟಿ ಫೈವ್ ಜೊತೆ ಮಾತನಾಡೋದಕ್ಕೆ.